ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈಗ ನಿಮ್ಮ ಮೂರನೆಯ ಪದ್ಯ ಸಿರಿಯ ನಿನ್ನೇನ ಬಣ್ಣಿಪೆನು, ರತ್ನಾಕರವಣಿಯು ಬರೆದಂತಹ ಸಿರಿಯ ನಿನ್ನೇನ ಬಣ್ಣಿಪೆನು, ಇದರ ಕೃತಿಕಾರರ ಪರಿಚಯ ಮತ್ತು ಪ್ರಶ್ನೋತ್ತರಗಳನ್ನು ನೋಡೋಣ. ನೋಡಿ, ರತ್ನಾಕರವಣಿ ಕಾಲ ಸುಮಾರು ಸಾಮಾನ್ಯ ಶಕ 1560, ಕಾಲವನ್ನು ನೆನಪಿನಲ್ಲಿಡಬೇಕು ನೀವು. ಇನ್ನು ಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡುಬಿದಿರೆ. ಕನ್ನಡ ಸಾಂಗತ್ಯ ಕವಿಗಳಲ್ಲಿ ಅಗ್ರಗಣ್ಯನಾದ ಇವನು ಸಾಂಗತ್ಯದಲ್ಲಿ ಭರತೇಶ ವೈಭವ ಎಂಬ ಬೃಹತ್ ಕಾವ್ಯವನ್ನು ರಚಿಸಿದ್ದಾನೆ. ನೋಡಿ, ಭರತೇಶ ವೈಭವ ಯಾವ ಇದರಲ್ಲಿದೆ ಅಂತಂದರೆ ಛಂದಸ್ಸಿನಲ್ಲಿದೆ, ಅಂದರೆ ಸಾಂಗತ್ಯದಲ್ಲಿ ಇದೆ. ಇವನು ತಾಳ ಪ್ರದೇಶದ ಭೈರರಸ ಒಡೆಯರ ಆಸ್ಥಾನದಲ್ಲಿದ್ದ ಶೃಂಗಾರ ಕವಿ ಎಂದು ಹೆಸರಾಗಿದ್ದನು. ನೋಡಿ, ರತ್ನಾಕರವರ್ಣಿ ಯಾವ ಕವಿ ಎಂದು ಹೆಸರಾಗಿದ್ದಾನೆ? ಶೃಂಗಾರ ಕವಿ ಎಂದು ಹೆಸರಾಗಿದ್ದಾನೆ. ಇನ್ನು ಈತನ ಪ್ರಮುಖ ಕೃತಿಗಳು ಯಾವುವು? ಭರತೇಶ ವೈಭವ, ಅಪರಾಜಿತೇಶ್ವರ ಶತಕ, ತ್ರಿಲೋಕ ಶತಕ, ರತ್ನಕರಾಧೀಶ್ವರ ಶತಕ. ನೋಡಿ, ಕೃತಿಗಳನ್ನು ನೆನಪಿನಲ್ಲಿಡಿ. ಭರತೇಶ ವೈಭವ, ಅಪರಾಜಿತೇಶ್ವರ ಶತಕ, ತ್ರಿಲೋಕ ಶತಕ, ರತ್ನಕರಾಧೀಶ್ವರ ಶತಕ. ಇನ್ನು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಭರತೇಶ ವೈಭವ ಕಾವ್ಯದ ಕರ್ತೃ ಯಾರು? ರತ್ನಾಕರ ವರ್ಣಿ. ಭರತನನ್ನು ಹೊಗಳುತ್ತಿದ್ದ ಮೂರು ಲೋಕಗಳು ಯಾವುವು? ಸ್ವರ್ಗ, ಮರ್ತ್ಯು ಮತ್ತು ಪಾತಾಳ ಲೋಕ. ಭರತ ಚಕ್ರವರ್ತಿ ಓಲಗಕ್ಕೆ ಹೇಗೆ ಬರುತ್ತಾನೆ? ನೋಡಿ, ಭರತ ಚಕ್ರವರ್ತಿಯು ಸೂರ್ಯೋದಯ ಸಮಯದಲ್ಲಿ ಎದ್ದು ದೇವರ ಪೂಜೆ ಮಾಡಿ ಓಲಗಕ್ಕೆ ಬರುತ್ತಾನೆ. ಅಂದರೆ ದೇವರ ಪೂಜೆ ಮಾಡಿಯೇ ಆತ ಓಲಗಕ್ಕೆ ಬರ್ತಾ ಇದ್ದ ಅಂತ. ಆಸ್ಥಾನ ಭವನದೊಳಗೆ ರಾಜನು ಹೇಗೆ ಶೋಭಿಸುವನು? ನೋಡಿ, ವರ್ಣನೆಯನ್ನು ನೋಡಿ, ಯಾವ ರೀತಿ ಶೋಭಿಸ್ತಾ ಇದ್ದ ಆತ. ದೇವೇಂದ್ರನು ರತ್ನ ಪುಷ್ಪಕದಲ್ಲಿ ಶೋಭಿಸುವಂತೆ ಭರತ ಚಕ್ರವರ್ತಿಯು ಆಸ್ಥಾನದಲ್ಲಿ ಕಾಂತಿಯಿಂದ ಶೋಭಿಸಿದನು. ಅಂದರೆ ದೇವಲೋಕದ ಇಂದ್ರನಿಗೆ ಹೋಲಿಸಿದಾನೆ ಕವಿ ಅವನನ್ನು, ರಾಜನನ್ನು. ರತ್ನ ಪುಷ್ಪಕದಲ್ಲಿ ಶೋಭಿಸುವಂತೆ ಭರತ ಚಕ್ರವರ್ತಿಯು ಆಸ್ಥಾನದಲ್ಲಿ ಕಾಂತಿಯಿಂದ ಶೋಭಿಸಿದನು ಅಂತ. ತುಂಬಿದ ಸಭೆಯು ಮೈಮರೆತು ಕಾತರರಾಗಿದ್ದಕ್ಕೆ ಕಾರಣವೇನು? ತುಂಬಿದ ಸಭೆಯು ಭರತ ಚಕ್ರವರ್ತಿಯನ್ನು ನೋಡಲಿಕ್ಕೆ ಮೈಮರೆತು ಕಾತರರಾಗಿದ್ದರು ಅಂತಂದರೆ, ಕಣ್ಣಿಗೆ ಚಕ್ರವರ್ತಿಯನ್ನು ನೋಡುವುದೇ ಒಂದು ಹಬ್ಬ, ಅವನನ್ನು ನೋಡಲಿಕ್ಕೆ ಅವರು ಕಾತರರಾಗಿದ್ದರು ಅಂತ. ಇನ್ನು ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರ್ಲಿಕ್ಕೆ ನೋಡಿ. ಧ್ಯಾನ ಬೇಸರಾದಾಗ ಏನು ಮಾಡುತ್ತೇನೆಂದು ಕವಿ ಹೇಳುತ್ತಾನೆ. ಗುರುವೇ, ಧ್ಯಾನ ಮಾಡುವುದಕ್ಕೆ ನನಗೆ ಬೇಸರವಾದಾಗ ಭರತ ಚಕ್ರವರ್ತಿಯನ್ನು ಮೊದಲು ಮಾಡಿಕೊಂಡು ಕನ್ನಡದಲ್ಲಿ ಒಂದು ಕಥೆಯನ್ನು ಹೇಳುತ್ತೇನೆ, ನನ್ನೊಡೆಯನೇ ಅದು ನಿನ್ನಾಜ್ಞೆ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾನೆ. ನೋಡಿ, ರತ್ನಾಕರ ವರ್ಣಿ ಹೇಳ್ತಾನೆ ದೇವರಿಗೆ, ನಾನು ಧ್ಯಾನ ಮಾಡಲಿ ಬೇಸರಾದಾಗ ನಾನು ಏನು ಮಾಡ್ತೀನಿ ಅಂದರೆ ಭರತ ಚಕ್ರವರ್ತಿಯನ್ನು ಇಟ್ಟುಕೊಂಡು ಒಂದು ಕನ್ನಡದಲ್ಲಿ ಕಥೆ ಹೇಳ್ತೀನಿ, ನಿನ್ನ ಆಜ್ಞೆ ಆಗಬೇಕು ಅಂತ ದೇವರಿಗೆ ಹೇಳ್ತಾನೆ. ಬೇರೆ ಬೇರೆ ಭಾಷಿಕರು ತನ್ನ ಕೃತಿಯನ್ನು ಹೇಗೆ ಹೊಗಳಬೇಕೆಂದು ಕವಿ ಬಯಸನು. ತನ್ನ ಕೃತಿಯನ್ನು ಹೇಗೆ ಹೊಗಳಬೇಕು ಅಂತ ರತ್ನಾಕರ ವರ್ಣಿ ಬಯಸ್ತಾನೆ ಅಂತಂದರೆ, ತಾನು ಬರೆಯುವ ಕಥೆಯನ್ನು ಆಹಾ ಬಹಳ ಚೆನ್ನಾಗಿದೆ ಎಂದು ಕನ್ನಡಿಗರು ಹೇಳಿದರೆ, ರಯ್ಯ ಮಂಚಿದಿ ಅಂತಂದರೆ ಬಹಳ ಒಳ್ಳೆಯದು ಎಂದು ತೆಲುಗರು ಹೇಳಿದರೆ, ಎಂಚ ಪೊರ್ಲಾಂಡ ಬಹಳ ಚಂದವಾಯಿತು ಎಂದು ತುಳುವರು ಅತ್ಯಾಸಕ್ತಿಯಿಂದ ಕೇಳಿ ಹೊಗಳಬೇಕು ಎಂದು ಬಯಸಿದ್ದಾನೆ. ನೋಡಿ, ಕವಿಗೆ ಕೂಡ ಅಷ್ಟೊಂದು ಭಾಷೆಗಳು ಬರ್ತಾ ಇದ್ವು ಅಂತ, ಆಗಿನ ಕಾಲದಲ್ಲಿ ಅಷ್ಟೊಂದು ವಿದ್ವಾಂಸರಾಗಿದ್ದರು ಅಂತ. ಅವನು ಹೀಗೆ ಬೇರೆ ಬೇರೆ ಭಾಷಿಕರು ಕೂಡ ತನ್ನ ಕಥೆಯನ್ನು ಮೆಚ್ಚಿ ಹೊಗಳಬೇಕು ಅಂತ ಬಯಸ್ತಾನೆ. ಭರತ ಚಕ್ರವರ್ತಿ ಓಲಗ ಮಂಟಪವನ್ನು ಏರಿದ ಸಂದರ್ಭವನ್ನು ಬಣ್ಣಿಸಿ. ನೋಡಿ, ಭರತ ಚಕ್ರವರ್ತಿಯು ನವರತ್ನ ಹಾಗೂ ಚಿನ್ನದಿಂದ ನಿರ್ಮಿತವಾಗಿದ್ದ ಆಸ್ಥಾನ ಭವನದಲ್ಲಿ ಸ್ವರ್ಗಲೋಕದಲ್ಲಿ ದೇವೇಂದ್ರನು ರತ್ನ ಪುಷ್ಪಕ ಸಿಂಹಾಸನದಲ್ಲಿ ಶೋಭಿಸುವಂತೆ ಆಸ್ಥಾನದಲ್ಲಿ ಭರತ ಚಕ್ರವರ್ತಿಯು ಕಾಂತಿಯಿಂದ ಶೋಭಿಸಿದನು. ಅಲ್ಲದೆ ಚಾಮರಗಳ ಸಾಲಿನಲ್ಲಿ ಭರತ ಚಕ್ರವರ್ತಿಯು ಆಗಸ್ಟ್ದಲ್ಲಿ ತೇಲುವ ಬಿಳಿ ಮೋಡಗಳ ಹಿಂದೆ ಆಗಾಗ ತೋರಿ ಮರೆಯಾಗುವ ಚಂದ್ರನು ಸೂರ್ಯನು ಎಂಬಂತೆ ಕಂಗೊಳಿಸಿದನು. ನೋಡಿ, ಭರಚಕ್ರವರ್ತಿಯನ್ನು ಸೂರ್ಯಚಂದ್ರರಿಗೆ ಹೋಲಿಸಿ ಕವಿ ಬರೀತಾ ಇದ್ದಾನೆ. ಇನ್ನು ಕೊಟ್ಟಿರೋ ಪ್ರಶ್ನೆಗೆ 7-8 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ. ಇಲ್ಲಿ ಕೂಡ ರಾಜದರ್ಬಾರಿನ ವೈಭವವನ್ನು ವಿವರಿಸಿ ಅಂತೇಳಿ ಪದೇ ಪದೇ ಅದೇ ಪ್ರಶ್ನೆ ಇದೆ ಇಲ್ಲಿ. ಭರತ ಚಕ್ರವರ್ತಿಯು ಸೂರ್ಯೋದಯದ ಸಮಯದಲ್ಲಿ ಎದ್ದು ದೇವರ ಪೂಜೆಯನ್ನು ಮಾಡಿ ಆಸ್ಥಾನಕ್ಕೆ ಬಂದು ನಡೆಸಿದ ಒಡ್ಡೋಲಗ ಬಹಳ ವೈಭವಯುತವಾಗಿತ್ತು. ಭರತ ಚಕ್ರವರ್ತಿಯ ಆಸ್ಥಾನ ವೈಭವವು ನವರತ್ನ ಹಾಗೂ ಚಿನ್ನದಿಂದ ನಿರ್ಮಿತವಾಗಿತ್ತು. ಸ್ವರ್ಗಲೋಕದಲ್ಲಿ ದೇವೇಂದ್ರನು ರತ್ನ ಪುಷ್ಪಕ ಸಿಂಹಾಸನದಲ್ಲಿ ಶೋಭಿಸುವಂತೆ ಭರತನು ಆಸ್ಥಾನದಲ್ಲಿ ಕಾಂತಿಯಿಂದ ಶೋಭಿಸಿದನು. ಆಗಸದಲ್ಲಿ ತೇಲುವ ಬಿಳಿ ಮೋಡಗಳ ಹಿಂದೆ ಆಗಾಗ ತೋರಿ ಮರೆಯಾಗುವ ಚಂದ್ರನೋ ಸೂರ್ಯನೋ ಎಂಬಂತೆ ವಿಧ ವಿಧವಾಗಿ ಪ್ರಕಾಶಿಸುತ್ತಿರುವ ಉದ್ದವಾದ ಚಾಮರಗಳ ಸಾಲಿನ ಹಿಂದೆ ಭರತನು ಸಭಿಕರಿಗೆ ಕಾಣುತ್ತಿದ್ದನು. ಆಸ್ಥಾನದಲ್ಲಿ ನೆರೆದಿದ್ದ ಸಭಿಕರೆಲ್ಲ
ತಾವರೆಯು ಸೂರ್ಯನನ್ನು ನೋಡುವಂತೆ, ನೀಲಿ ತಾವರೆಯು ಅಂದರೆ ನೈದಿಲೆಯು ಚಂದ್ರನನ್ನು ನೋಡುವಂತೆ ಅವನನ್ನು ನೋಡಲು ಕಾತುರದಿಂದ ಮೈಮರೆತು ಕಾಯುತ್ತಿದ್ದರು. ನೋಡಿ, ಹಿಂದಿನ ಪ್ರಶ್ನೆಗಳ ಎಲ್ಲ ಉತ್ತರಗಳು ಇಲ್ಲಿ ಬಂದವು. ಇನ್ನು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿರಿ. ಕನ್ನಡದೊಳಗೊಂದು ಕಥೆಯ ಪೇಳುವೆನು. ನೋಡಿ, ಈ ವಾಕ್ಯವನ್ನು ರತ್ನಾಕರವರ್ಣೀಯ ಭರತೇಶ ವೈಭವ ಕೃತಿಯಿಂದ ತೆಗೆದುಕೊಳ್ಳಲಾಗಿರುವ ಸಿರಿಯ ನಿನ್ನೇನ ಬಣ್ಣಿಪೆನು ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಕವಿ ರತ್ನಾಕರವರ್ಣೀಯ ತಾನು ಕಾವ್ಯ ಬರೆಯಲು ಕಾರಣ ಮತ್ತು ಪ್ರೇರಕವಾದ ಅಂಶಗಳನ್ನು ತಿಳಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾನೆ. ನೋಡಿ, ತಾನು ಕಾವ್ಯ ಬರಲಿಕ್ಕೆ ಏನು ಕಾರಣ ಆಯಿತು ಅಂತ ಹೇಳುವ ಸಂದರ್ಭದಲ್ಲಿ ಹೇಳಿದ್ದಾನೆ. ತನಗೆ ಧ್ಯಾನ ಮಾಡುವುದು ಬೇಸರವಾದಾಗ ತನ್ನ ಭರತ್ ಚಕ್ರವರ್ತಿಯನ್ನು ಮೊದಲಾಗಿಟ್ಟುಕೊಂಡು ಕನ್ನಡದಲ್ಲಿ ಕತೆ ಬರೆಯುವುದಾಗಿ ಹೇಳಿದ್ದಾನೆ. ಅವನು ಕತೆ ಏಕೆ ಬರೀತಾನೆ ಅಂದರೆ, ಧ್ಯಾನ ಮಾಡಿ ಮಾಡಿ ಬೇಸರವಾದಾಗ ನಾ ಕತೆ ಬರೀತೀನಿ ಅಂತ ಹೇಳ್ತಾನೆ. ಇಲ್ಲಿ ಕವಿಯು ತನಗೆ ಧ್ಯಾನ ಮಾಡಲು ಬೇಸರವಾದರೂ ಈ ಧ್ಯಾನವನ್ನು ಕಾವ್ಯ ರಚನೆಯ ರೂಪದಲ್ಲಿ ಮಾಡುವ ಅಭಿಪ್ರಾಯವನ್ನು ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಪಡಿಸಿದ್ದಾನೆ. ಶ್ರೀ ವಿಲಾಸವನೇನೆಂಬೆ ಈ ವಾಕ್ಯವನ್ನು ಸೇಮ್ ಆಯ್ಕೆಯನ್ನು ಬರೀರಿ. ಸಂದರ್ಭ, ಭರತ್ ಚಕ್ರವರ್ತಿಯು ಆಸ್ಥಾನಕ್ಕೆ ಆಗಮಿಸಿದ್ದ ವೈಭವದ ಬಗ್ಗೆ ವರ್ಣಿಸುವ ಸಂದರ್ಭದಲ್ಲಿ ಈ ಮಾತನ್ನು ಕವಿ ಹೇಳಿದ್ದಾನೆ. ಭರತ ಚಕ್ರವರ್ತಿಯು ಸೂರ್ಯೋದಯದಲ್ಲಿ ಎದ್ದು ದೇವರ ಪೂಜೆಯನ್ನು ಮಾಡಿ ಆಸ್ಥಾನಕ್ಕೆ ಬಂದು ಒಡ್ಡೋಲಗ ನಡೆಸಿದ ಆ ಒಂದು ವೈಭವವನ್ನು ಏನೆಂದು ವರ್ಣಿಸಲಿ ಎಂದು ಕವಿ ರತ್ನಾಕರವರ್ಣಿಯು ಹೇಳುತ್ತಾನೆ. ಸ್ವಾರಸ್ಯ ಏನಂದರೆ, ಇಲ್ಲಿ ಭರತರ ಚಕ್ರವರ್ತಿಯ ರಾಜ ವೈಭವ, ಅವನು ಎಷ್ಟೊಂದು ವೈಭವಿತವಾಗಿ ಬರ್ತಾ ಇದ್ದ ಅನ್ನೋದೇ ಇಲ್ಲಿಯ ಸ್ವಾರಸ್ಯ. ಚಂದಿರನೋ ಭಾಸ್ಕರನೋ ಎಂಬಂತೆ ಇಲ್ಲಿ ನೋಡಿ ಆಯ್ಕೆಯನ್ನು ಬರೀರಿ. ಸಂದರ್ಭದಲ್ಲಿ ನಾನು ಮೊದಲನೇ ಹೇಳಿದೆ, ಭರತ ಚಕ್ರವರ್ತಿಯನ್ನು ಸೂರ್ಯಚಂದ್ರನಿಗೆ ಹೋಲಿಸಿ ಕವಿ ಬರೆದಿದ್ದಾನೆ ಅಂತ. ಆಗಸದಲ್ಲಿ ತೇಳುವ ಬಿಳಿ ಮೋಡಗಳ ಹಿಂದೆ ಆಗಾಗ ತೋರಿ ಮರೆಯಾಗುವ ಚಂದ್ರನೋ ಸೂರ್ಯನೋ ಎಂಬಂತೆ ಕಂಗೊಳಿಸಿದನು. ಬಿಳಿ ಬಣ್ಣದ ಚಾಮರಗಳನ್ನು ಮೋಡವಾಗಿಯೂ ಭರತೇಶನನ್ನು ಸೂರ್ಯಚಂದ್ರನಾಗಿಯೂ ಕಲ್ಪಿಸಿರುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿದೆ. ಇದನ್ನು ನೀವು ತಪ್ಪದೇ ಬರೀರಿ. ಮೊದಲೆರಡು ಪದಗಿರುವ ಸಂಬಂಧ ಮೂರನೇ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ ಎಂದಿದ್ದಾರೆ. ಇಲ್ಲಿ ನೋಡಿ, ಭಿನ್ನಹ ಅರಿಕೆ, ವಿಭು ರಾಜ, ಪೊಗಳು ತೆಗಳು, ಕಾರ್ಮುಗಿಲ್ ಅಂದರೆ ಬೆಳ್ಮುಗಿಲ್, ಭರತ ಅಯೋಧ್ಯೆಯಲ್ಲಿ, ಬಾಹುಬಲಿ ಪೌದನಪುರ, ನೀಲಾಂಬುಜ ನೀಲ ಪ್ಲಸ್ ಅಂಬುಜ. ಇನ್ನು ಚಕ್ರೇಶ್ವರನ ಯಾವ ರೀತಿ ಬಿಡಿಸಬೇಕು, ಚಕ್ರ ಪ್ಲಸ್ ಈಶ್ವರ. ಇನ್ನು ಒಂದು ವಾಕ್ಯದ ಹೆಚ್ಚುವರಿ ಪ್ರಶ್ನೆಗಳನ್ನು ಕೂಡ ಕೊಡಲಾಗಿದೆ. ಇಲ್ಲಿ ಭರತ ಭೂತಳಕ್ಕೆ ಸಿಂಗಾರವಾದ ಪುರ ಯಾವುದು, ಅಯೋಧ್ಯವು ಭರತ ಭೂತಳಕ್ಕೆ ಸಿಂಗಾರವಾದ ಪುರವಾಗಿದೆ. ಯಾರು ಮುನಿದರ ಕ್ಷಣದಲ್ಲಿ ಮುಕ್ತಿ ದೊರೆಯುತ್ತದೆ, ಭರತ ಚಕ್ರವರ್ತಿ ಮುನಿದರ ಕ್ಷಣದಲ್ಲಿ ಮುಕ್ತಿ ದೊರೆಯುತ್ತದೆ. ಚಾಮರಗಳ ಸಾಲಿನಲ್ಲಿ ಭರತ ಚಕ್ರವರ್ತಿ ಹೇಗೆ ಕಾಣುತ್ತಿದ್ದ, ಇಲ್ಲಿ ಮೊದಲೇ ಕೊಟ್ಟಿದ್ದ ಸೂರ್ಯಚಂದ್ರನಂತೆ ಕಾಣ್ತಾ ಇದ್ದ. ಸಭಾಸದರು ಭರತ ಚಕ್ರವರ್ತಿಯನ್ನು ಹೇಗೆ ನೋಡ್ತಾ ಇದ್ರು, ಸಭಾಸದರು ಭರತ ಚಕ್ರವರ್ತಿಯನ್ನು ನೋಡಲು ಕಾತರತೆಯಿಂದ ಕಾಯುತ್ತಿದ್ದರು. ಭರತನು ಬಂದಾಗ ಸಭಾಸದರು ತಾವರೆಯ ಹೂವುಗಳು ಸೂರ್ಯನನ್ನು ನೋಡುವಂತೆ, ನೈದಿಲೆ ಹೂವುಗಳು ಚಂದ್ರನನ್ನು ನೋಡುವಂತೆ ನೋಡುತ್ತಿದ್ದರು. ಇದೇ ರೀತಿ ನಾವು ಮಾಡುವ ಎಲ್ಲ ಪಾಠ ಪದ್ಯಗಳನ್ನು ನೋಡಿ ನಿಮ್ಮ ಗೆಳೆಯರೊಂದಿಗೆ ವಿಡಿಯೋಗಳನ್ನು ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ.